ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್. ಇವತ್ತಿನ ವಿಡಿಯೋದಲ್ಲಿ 2021 ರಿಲೀಸ್ ಆಗಿ ಸಖತ್ ಸೌಂಡ್ ಮಾಡಿದ್ದ ಲಾಲ್ಬಾಗ್ ಎಂಬ ಮಲಯಾಳಂ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಮೂವಿ ಕತೆ ಕಡೆ ಹೋಗೋಕ್ಕೆ ಮುಂಚೆ ನೀವಿನ್ನ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಸಹ ಪ್ರೆಸ್ ಮಾಡಿ. ಆಗಷ್ಟೇ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ. ಬ್ಯಾಂಗ್ಳೂರ್ ಸಿಟಿನ ತೋರಿಸೋದ್ರ ಜೊತೆಗೆ ಈ ಮೂವಿ ಸ್ಟಾರ್ಟ್ ಆಗುತ್ತೆ. ಟಾಮ್ ಅನ್ನೋ ವ್ಯಕ್ತಿಯ ಮರ್ಡರ್ ಆಗಿರುತ್ತೆ, ಅದರಿಂದಾಗಿ ಪೊಲೀಸರು ಬಂದು ಅಲ್ಲಿ ಇನ್ವೆಸ್ಟಿಗೇಷನ್ನ ಮಾಡ್ತಾ ಇರ್ತಾರೆ. ಆಕ್ಚುಲಿ ಲಾಸ್ಟ್ ನೈಟ್ ಟಾಮ್ನ ಮನೆಯಲ್ಲಿ ಒಂದು ಪಾರ್ಟಿ ಇರುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಹೆಗ್ಡೆ ಅನ್ನೋ ಪೊಲೀಸ್ ಆಫೀಸರ್ನ ತೋರಿಸ್ತಾರೆ. ಆಕ್ಚುಲಿ ಇವರೇ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ. ಆ ಪಾರ್ಟಿಗೆ ಬಂದಿದ್ದ ಪ್ರತಿಯೊಬ್ಬರನ್ನ ಕರೆಸಿ ಇನ್ವೆಸ್ಟಿಗೇಷನ್ನ ಮಾಡ್ತಾರೆ. ಟಾಮ್ನ ಬಾಡಿಯಲ್ಲಿ ಯಾವುದೇ ಇಂಟರ್ನಲ್ ಬ್ಲೀಡಿಂಗ್ ಇರಲಿಲ್ಲ, ಅವನ ಲಿವರ್ ಕೆಲಸ ಮಾಡೋದನ್ನ ನಿಲ್ಲಿಸಿತ್ತು ಅಂತ ಡಾಕ್ಟರ್ ಹೆಗ್ಡೆಗೆ ಹೇಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಹೆಗ್ಡೆ ಅವರು ಟಾಮ್ನ ಹೆಂಡತಿ ಸಾರಾನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಾನು ಮತ್ತೆ ಟಾಮ್ ಲವ್ ಮ್ಯಾರೇಜ್ ಮಾಡ್ಕೊಂಡ್ವಿ, ನಮ್ಗೆ ಒಬ್ಳು ಮಗಳು ಸಹ ಇದ್ದಾಳೆ. ಲಾಸ್ಟ್ ನೈಟ್ ಪಾರ್ಟಿ ತುಂಬಾ ಹೊತ್ತು ನಡೀತು, ಎಲ್ಲರೂ ಅವ್ರವ್ರ ಮನೆಗೆ ಪಾರ್ಟಿ ಮುಗಿದ ಮೇಲೆ ಹೋದ್ರು. ಟಾಮ್ ಅಲ್ಲೇ ಸೋಫಾದ ಮೇಲೆ ಮಲ್ಕೊಂಡಿದ್ರು. ನೆಕ್ಸ್ಟ್ ಮಾರ್ನಿಂಗ್ ಟಾಮ್ನ ಎಬ್ಸೋಕೆ ಟ್ರೈ ಮಾಡಿದಾಗ ನನಗೆ ಗೊತ್ತಾಯ್ತು ಟಾಮ್ ಸತ್ತೋಗಿದ್ದಾನೆ ಅಂತ. ಲಾಸ್ಟ್ ನೈಟ್ ಪಾರ್ಟಿಗೆ ವಿನೋದ್ ಕೂಡ ಬಂದಿದ್ದ, ಅವನು ನನಗೆ ಮತ್ತೆ ಟಾಮ್ಗೆ ಬೆಸ್ಟ್ ಫ್ರೆಂಡ್ ಆಗಿದ್ದ. ನೆಕ್ಸ್ಟ್ ರೀನಾ, ಇವರು ಫಾರ್ಮಸ್ಯೂಟಿಕಲ್ಸ್ ನ ಎಂಡಿ ಆಗಿರ್ತಾರೆ, ಇವರು ಸಹ ಟಾಮ್ನ ಫ್ರೆಂಡ್ ಆಗಿದ್ರು. ಮತ್ತೆ ಪ್ರಿಯಾ ಅಂಡ್ ನವೀನ್, ಇವರಿಬ್ರು ರೀಸೆಂಟ್ಲಿ ಮದುವೆ ಆಗಿದ್ರು, ಇವರು ಸಹ ಟಾಮ್ನ ಫ್ರೆಂಡ್ಸ್ ಆಗಿದ್ರು. ನೆಕ್ಸ್ಟ್ ವೆಂಕಿ, ಇವರು ಟಾಮ್ನ ಬಾಸ್. ಸೊ ಇವರೆಲ್ಲ ಆ ಪಾರ್ಟಿನಲ್ಲಿ ಇದ್ರು ಅಂತ ಸಾರಾ ಹೆಗ್ಡೆಗೆ ಹೇಳ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಹೆಗ್ಡೆ ಅವರಿಗೆ ಒಬ್ರು ಡಾಕ್ಟರ್ ಹೇಳ್ತಾರೆ, ಟಾಮ್ ಆರ್ಡರ್ ಮಾಡಿದ್ದ ಫುಡ್ ಅಲ್ಲಿ ಪಾಯ್ಸನ್ ಮಿಕ್ಸ್ ಆಗಿತ್ತು, ಆ ಪಾಯ್ಸನ್ ತುಂಬಾನೇ ಡಿಫ್ರೆಂಟ್ ಆಗಿದೆ ಅಂತ. ಸೊ ಇದರಿಂದಾಗಿ ಹೆಗ್ಡೆ ಟಾಮ್ ತಿಂದಿದ್ದ ಫುಡ್ ನ ಫಾರೆನ್ಸಿಕ್ ಲ್ಯಾಬ್ಗೆ ಟೆಸ್ಟ್ಗೆ ಅಂತ ಕಳಿಸ್ತಾರೆ. ಹೆಗ್ಡೆಗೆ ಡೌಟ್ ಏನಂದ್ರೆ, ಯಾರೋ ಉದ್ದೇಶಪೂರ್ವಕವಾಗಿ ಪಾಯ್ಸನ್ ನ ಟಾಮ್ ತಿಂದಿದ್ದ ಫುಡ್ ನಲ್ಲಿ ಮಿಕ್ಸ್ ಮಾಡಿ ಮರ್ಡರ್ ಮಾಡಲಾಗಿದೆ ಅಂತ. ನೆಕ್ಸ್ಟ್ ಸೀನ್ ನಲ್ಲಿ ಹೆಗ್ಡೆ ಪ್ರಿಯಾ ಹಾಗೂ ನವೀನ್ ಅವರನ್ನ ಕರೆಸಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಟಾಮ್ಗೆ ಲಿವರ್ ಪ್ರಾಬ್ಲಮ್ ಇತ್ತು, ಕೆಲವೊಂದು ಸಂದರ್ಭದಲ್ಲಿ ಟಾಮ್ ಬ್ಲಡ್ ವಾಮಿಟ್ ಸಹ ಮಾಡ್ಕೊಂಡಿದ್ದ. ಸೊ ಇದರಿಂದಾಗಿ ಡಾಕ್ಟರ್ ಟಾಮ್ಗೆ ಡ್ರಿಂಕ್ಸ್ ಮಾಡಬಾರ್ದು ಅಂತ ಹೇಳಿದ್ರು, ಆದ್ರೆ ಟಾಮ್ ಪಾರ್ಟಿನಲ್ಲಿ ಡ್ರಿಂಕ್ಸ್ ಮಾಡಿದ್ದ. ಸೊ ಟಾಮ್ಗೆ ಲಿವರ್ ಪ್ರಾಬ್ಲಮ್ ಇರೋದು ಸಾರಾಗೆ ಸಹ ಗೊತ್ತಿತ್ತು, ಅದರಿಂದಾಗಿ ಟಾಮ್ಗೆ ಡ್ರಿಂಕ್ಸ್ ಮಾಡಬೇಡ ಅಂತ ಹೇಳಿದ್ಲು. ಬಟ್ ಇದರಿಂದ ಟಾಮ್ಗೆ ಕೋಪ ಬಂದು ಸಾರಳ ಕೆನ್ನೆಗೆ ಹೊಡೆದಿದ್ದ. ಮತ್ತೆ ಡ್ರಿಂಕ್ಸ್ ನ ತಗೊಂಡು ಬಾಲ್ಕನಿಗೆ ಹೋದ. ಅವನನ್ನ ಸಮಾಧಾನ ಮಾಡೋದಕ್ಕೆ ಪ್ರಿಯಾ ಟಾಮ್ ಹತ್ರ ಓದ್ಲು ಅಂತ ಹೇಳ್ತಾರೆ. ಈಗ ಹೆಗ್ಡೆ ಪ್ರಿಯಾನ ಮಾತ್ರ ಸಪರೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ವಿನೋದ್ ನಮ್ಗೆ ಹೇಳಿದ್ದಾನೆ, ನೀನು ಮತ್ತೆ ಟಾಮ್ ಬಾಲ್ಕನಿನಲ್ಲಿ ತುಂಬಾ ಹೊತ್ತು ಮಾತಾಡ್ತಾ ಇದ್ರಿ ಅಂತ. ಏನ್ ಮಾತಾಡ್ತಾ ಇದ್ರಿ ಅಂತ ಕೇಳ್ತಾರೆ. ಟಾಮ್ ಸಾರಾಗೆ ಎಲ್ಲರ ಎದುರು ಹೊಡೆದಿದ್ರಿಂದ ಅವಳಿಗೆ ತುಂಬಾನೇ ಅರ್ಟ ಆಗಿತ್ತು, ಅದರ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ. ಕೇವಲ ಅದೊಂದು ವಿಷಯ ಮಾತಾಡೋಕೆ 15-20 ನಿಮಿಷ ಬೇಕಾ, ಸತ್ಯ ಹೇಳಿದ್ರೆ ನಿಮ್ಗೆ ಒಳ್ಳೇದು ಅಂತ ಹೆಗ್ಡೆ. ನಾನು ನವೀನ್ ಸಾರಾ ಹಾಗೂ ಟಾಮ್ ಡೈಲಿ ಜಾಗಿಂಗ್ಗೆ ಹೋಗ್ತಾ ಇದ್ವಿ, ಆದ್ರೆ ನವೀನ್ ಮತ್ತೆ ಸಾರಾಗೆ ಫಸ್ಟ್ ಶಿಫ್ಟ್ ಇದ್ದಿದ್ರಿಂದ ಅವ್ರು ಬೇಗ ಜಾಗಿಂಗ್ ಮುಗಿಸಿ ಆಫೀಸ್ಗೆ ಹೋಗ್ತಾ ಇದ್ರು. ಆಮೇಲೆ ನಾನು ಮತ್ತೆ ಟಾಮ್ ಒಟ್ಟಿಗೆ ಜಾಗಿಂಗ್ ಮಾಡ್ತಾ ಇದ್ವಿ, ಇದರಿಂದ ನಾವಿಬ್ರು ತುಂಬಾನೇ ಕ್ಲೋಸ್ ಆಗೋಕೆ ಶುರು ಆಯ್ತು. ಇಬ್ರು ಲವ್ ಮಾಡೋಕೆ ಶುರು ಮಾಡಿರೋದಾಗಿ ಪ್ರಿಯಾ ಹೇಳ್ತಾಳೆ. ನಿಮ್ಮಿಬ್ಬರ ಅಫೇರ್ ಬಗ್ಗೆ ನವೀನ್ ಹಾಗೂ ಸಾರಾಗೆ ಗೊತ್ತಾ ಅಂತ ಹೆಗ್ಡೆ ಕೇಳ್ತಾರೆ. ಮೇ ಬಿ ಗೊತ್ತಿಲ್ಲ ಅನ್ಸುತ್ತೆ ಅಂತ ಪ್ರಿಯಾ. ಟಾಮ್ಗೆ ಬಾಸ್ ಆಗಿದ್ದ ವ್ಯಕ್ತಿನ ಸಹ ಕರೆಸಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಹೆಗ್ಡೆ. ನೆಕ್ಸ್ಟ್ ಸೀನ್ ನಲ್ಲಿ ಹೆಗ್ಡೆ ಹಾಗೂ ಮತ್ತೊಬ್ಬ ಪೊಲೀಸ್ ಹಾಸ್ಪಿಟಲ್ಗೆ ಬಂದಿರ್ತಾರೆ ಟಾಮ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ತಗೊಂಡು ಹೋಗೋದಕ್ಕೆ. ಈಗ ಹೆಗ್ಡೆ ಅವರು ಇನ್ನೊಬ್ಬ ಪೊಲೀಸ್ಗೆ ಹೇಳ್ತಾರೆ, ನನ್ಗೆ ಅನ್ಸುತ್ತೆ ಇದು ಸೂಸೈಡ್ ಅಲ್ಲ, ಇದೊಂದು ಮರ್ಡರ್. ಯಾಕಂದ್ರೆ ಯಾವ ತಂದೆ ತಾನೆ ಅವನ ಮಗಳ ಬರ್ಡೇ ದಿನ ಸೂಸೈಡ್ ಮಾಡ್ಕೊಳ್ತಾನೆ, ಯಾರೋ ಬೇಕಂತಾನೆ ಟಾಮ್ ನ ಫುಡ್ ಅಲ್ಲಿ ಪಾಯ್ಸನ್ ನ ಮಿಕ್ಸ್ ಮಾಡಿದ್ದಾರೆ ಅಂತ. ಈಗ ಡಾಕ್ಟರ್ ಹೇಳ್ತಾರೆ, ಟಾಮ್ ತಿಂದಿದ್ದ ಫುಡ್ ಎರಡು ರೀತಿಯ ಪಾಯ್ಸನ್ ಇಂದ ಮಿಕ್ಸ್ ಆಗಿದೆ, ಆ ಪಾಯ್ಸನ್ ಯಾವುದು ಅನ್ನೋದನ್ನ ಆದಷ್ಟು ಬೇಗ ಕಂಡು ಹಿಡಿತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಹೆಗ್ಡೆ ತನ್ನ ಟೀಮ್ ನ ಕರ್ಕೊಂಡು ಸಾರಾ ಮನೆಗೆ ಬಂದು ಚೆಕ್ ಮಾಡ್ತಾನೆ, ಏನಾದ್ರೂ ಕ್ಲೂ ಸಿಗುತ್ತಾ ಅಂತ. ಚೆಕ್ ಮಾಡಿದಾಗ ಡಸ್ಟ್ ಬಿನ್ ನಲ್ಲಿ ಒಂದು ಟ್ಯಾಬ್ಲೆಟ್ ಕವರ್ ಸಿಗುತ್ತೆ. ಚೆಕ್ಕಿಂಗ್ ಎಲ್ಲ ಮುಗಿಸಿ ಹೋಗ್ತಿರುವಾಗ ಹೆಗ್ಡೆಗೆ ಸಾರಾ ಬರೆದಿದ್ದ ಒಂದು ಡೈರಿ ಸಿಗುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಹೆಗ್ಡೆ ಆ ಡೈರಿನ ಓದೋಕೆ ಶುರು ಮಾಡ್ತಾನೆ. ಆ ಡೈರಿನಲ್ಲಿ ಸಾರಾ ಒಂದು ಇನ್ಸಿಡೆಂಟ್ ಬಗ್ಗೆ ಬರೆದಿರ್ತಾಳೆ. ಅದೇನಂದ್ರೆ, ಒಂದು ದಿನ ಟಾಮ್ ಫ್ರೆಂಡ್ಸ್ ಜೊತೆ ಸೇರಿ ಪಬ್ ನಲ್ಲಿ ಕುಡಿತಾ ಇರ್ತಾನೆ. ಆ ದಿನ ಟಾಮ್ ಎಷ್ಟೇ ಹೊತ್ತಾದ್ರೂ ಮನೆಗೆ ಬಂದಿರಲ್ಲ. ಸಾರಾ ವಿನೋದ್ಗೆ ಕಾಲ್ ಮಾಡಿ ವಿಷಯನ ಹೇಳ್ತಾಳೆ. ಅದಕ್ಕೆ ವಿನೋದ್, ನಾನು ಅವನನ್ನ ಕರ್ಕೊಂಡು ಬರ್ತೀನಿ ಅಂತ ಪಬ್ಗೆ ಹೋಗ್ತಾನೆ. ಕುಡ್ದಿದ್ದು ಸಾಕು, ಬಾ ನನ್ ಜೊತೆ ಮನೆಗೆ ಅಂತ ವಿನೋದ್. ಇದರಿಂದ ಕೋಪಗೊಂಡ ಟಾಮ್ ವಿನೋದ್ಗೆ ಬೈತಾನೆ.
ಇವನ ತಾಯಿ ತಂದೆನ ಬಿಟ್ಟು ಬೇರೊಬ್ಬನ ಜೊತೆ ಓಡಿ ಹೋಗಿದ್ದಾಳೆ ಅಂತ. ಇದರಿಂದ ವಿನೋದ್ಗೆ ತುಂಬಾನೇ ಕೋಪ ಬರುತ್ತೆ. ಇದನ್ನೆಲ್ಲ ಸಾರಾ ಡೈರಿನಲ್ಲಿ ಬರೆದಿರ್ತಾಳೆ. ಇದನ್ನೆಲ್ಲ ಓದಿದ ನಂತರ ಹೆಗ್ಡೆ ನೆಕ್ಸ್ಟ್ ಡೇ ಹೋಗಿ ವಿನೋದ್ನ ಮೀಟ್ ಆಗ್ತಾನೆ. ಆ ದಿನ ನಡೆದ ಘಟನೆ ಬಗ್ಗೆ ವಿನೋದ್ ಹತ್ರ ಕೇಳ್ತಾನೆ. ನಮ್ಮಿಬ್ಬರ ನಡುವೆ ಜಗಳ ಆಗಿದ್ದು ನಿಜ, ಆಮೇಲೆ ನಾವಿಬ್ರು ಅದನ್ನೆಲ್ಲ ಮರೆತು ಚೆನ್ನಾಗಿ ಇದ್ವಿ ಅಂತ. ನೆಕ್ಸ್ಟ್ ಸೀನ್ನಲ್ಲಿ ಹೆಗ್ಡೆ ಮತ್ತೆ ಅದೇ ಡೈರಿನ ಓದೋಕೆ ಶುರು ಮಾಡ್ತಾನೆ. ಟಾಮ್ಗೆ ಡಾಕ್ಟರ್ ಕುಡಿಬಾರ್ದು ಅಂತ ಹೇಳಿರ್ತಾರೆ, ಬಟ್ ಅವನು ಯಾವಾಗ್ಲೂ ಟೈಟ್ ಆಗಿ ಮನೆಗೆ ಬರ್ತಿದ್ದ. ಜೊತೆಗೆ ಸಾರಾ ಯಾಕೆ ಕುಡಿತಾ ಇದ್ದೀಯಾ ಅಂತ ಕೇಳಿದ್ರೆ ಅವಳಿಗೆ ಸರಿಯಾಗಿ ಹೊಡಿತಾ ಇದ್ದ. ಇದರಿಂದ ನನ್ನ ಮತ್ತೆ ಟಾಮ್ನ ನಡುವೆ ಸಂಬಂಧ ಸರಿ ಇರಲಿಲ್ಲ ಅಂತ ಸಾರಾ ಡೈರಿನಲ್ಲಿ ಬರೆದಿರ್ತಾಳೆ. ನೆಕ್ಸ್ಟ್ ಮಾರ್ನಿಂಗ್ ಹೆಗ್ಡೆ ಒಂದು ಫೀಮೇಲ್ ಡಾಕ್ಟರ್ನ ಮೀಟ್ ಆಗ್ತಾನೆ. ಇವರಿಬ್ರು ಫ್ರೆಂಡ್ಸ್ ಆಗಿರ್ತಾರೆ. ಹೆಗ್ಡೆ ಅವನಿಗೆ ಸಾರಾ ಮನೆಯಲ್ಲಿ ಸಿಕ್ಕಿದ್ದ ಟ್ಯಾಬ್ಲೆಟ್ ಕವರ್ನ ತೋರಿಸಿ ಇದನ್ನ ಯಾವ ಕಾಯಿಲೆಗೆ ಯೂಸ್ ಮಾಡ್ತಾರೆ ಅಂತ ಕೇಳ್ತಾನೆ. ಈ ಟ್ಯಾಬ್ಲೆಟ್ನ ಡಿಪ್ರೆಷನ್ ಇರೋರು ಯೂಸ್ ಮಾಡ್ತಾರೆ, ಇದು ಹೈ ಡೋಸ್ ಟ್ಯಾಬ್ಲೆಟ್ ಅಂತ. ಈಗ ಹೆಗ್ಡೆ ಸಾರಾ ಹತ್ರ ಹೋಗಿ ನೀನು ಯಾಕೆ ಡಿಪ್ರೆಷನ್ ಟ್ಯಾಬ್ಲೆಟ್ನ ತಗೊಳ್ತಾ ಇದೀಯಾ, ಮತ್ತೆ ಡಾಕ್ಟರ್ ದೇವರಾಜ್ ಹತ್ರ ಯಾಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದೀಯಾ ಅಂತ. ನಾನು ಒಂದು ವರ್ಷದಿಂದ ಡಿಪ್ರೆಷನ್ ಟ್ಯಾಬ್ಲೆಟ್ನ ತಗೊಳ್ತಾ ಇದ್ದೀನಿ ಹಾಗೂ ಡಾಕ್ಟರ್ ದೇವರಾಜ್ ಹತ್ರ ಇದೇ ಟ್ರೀಟ್ಮೆಂಟ್ಗೋಸ್ಕರ ಹೋಗಿದ್ದೆ ಅಂತ. ನಿನಗೆ ಡಿಪ್ರೆಷನ್ ಸ್ಟಾರ್ಟ್ ಆಗೋಕೆ ನಿನ್ನ ಗಂಡನೇ ಕಾರಣನ, ಅವನಿಗೆ ಬೇರೆ ಯಾರ ಜೊತೆ ಆದರೂ ಅಫೇರ್ ಇತ್ತಾ ಅಂತ. ಸಡನ್ ಆಗಿ ಅವಳ ಬಿಹೇವಿಯರ್ ಚೇಂಜ್ ಆಗುತ್ತೆ. ಅವಳು ತುಂಬಾನೇ ಕೋಪದಿಂದ ಮಾತಾಡ್ತಾಳೆ, ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆ, ಅವನು ನನ್ನನ್ನು ತುಂಬಾ ಇಷ್ಟಪಡ್ತಿದ್ದ ಅಂತ. ಅಷ್ಟರಲ್ಲಿ ಅಲ್ಲಿಗೆ ಏಂಜಲ್ ಬರ್ತಾಳೆ. ಏಂಜಲ್ನ ನೋಡಿದ ತಕ್ಷಣ ಅವಳನ್ನ ತಬ್ಕೊಂಡು ಮುದ್ದಾಡ್ತಾ ಖುಷಿ ಪಡ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಹೆಗ್ಡೆ ಅವನ ಡಾಕ್ಟರ್ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ. ಸಾರಾಗೆ ಮೊದಲು ತುಂಬಾನೇ ಕೋಪ ಬಂತು, ನಂತರ ಮಗಳನ್ನ ನೋಡಿ ತಕ್ಷಣ ತುಂಬಾ ಖುಷಿಯಾಗಿದ್ಲು ಅಂತ. ಮೇಬಿ ಸಾರಾಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇರ್ಬೋದು, ಇಂಥ ಕಾಯಿಲೆ ಇರೋರು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಸೀನ್ನ ಕ್ರಿಯೇಟ್ ಮಾಡ್ತಾರೆ ಅಂತ. ಇದನ್ನೆಲ್ಲ ಕೇಳಿದ ಹೆಗ್ಡೆ ಸಾರಾ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ ಡಾಕ್ಟರ್ ದೇವರಾಜ್ ಹತ್ರ ಹೋಗ್ತಾನೆ. ಹೆಗ್ಡೆ ಸಾರಾ ಬಗ್ಗೆ ಕೇಳ್ತಾನೆ. ಒಂದು ದಿನ ಸಾರಾ ತುಂಬಾನೇ ಗಾಬರಿಯಾಗಿ ನನ್ನ ಕ್ಲಿನಿಕ್ಗೆ ಬಂದಿದ್ಲು, ನಾನು ಅವಳಿಗೆ ಸಮಾಧಾನ ಹೇಳಿ ಅವಳಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಸಾರಾಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ, ಅವಳಿಗೆ ಈ ಕಾಯಿಲೆ ಅವಳ ಗಂಡ ಟಾಮ್ ಇಂದನೇ ಬಂದಿರಬಹುದು ಅಂತ ಡಾಕ್ಟರ್ ದೇವರಾಜ್ ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಹೆಗ್ಡೆ ಕಾರ್ನಲ್ಲಿ ಹೋಗ್ತಾ ಇರ್ತಾನೆ. ಈ ಕೇಸ್ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದೆ, ನನಗೆ ಕೆಲವು ವ್ಯಕ್ತಿಗಳ ಮೇಲೆ ಡೌಟ್ ಇದೆ. ಎಕ್ಸಾಂಪಲ್, ನವೀನ್ಗೆ ಗೊತ್ತಿರಬಹುದು ಪ್ರಿಯಾ ಹಾಗೂ ಟಾಮ್ ಇಬ್ಬರ ನಡುವೆ ಅಫೇರ್ ಇದೆ ಅಂತ. ಮೇಬಿ ಇದ್ರಿಂದ ನವೀನ್ ಟಾಮ್ನ ಸಾಯಿಸಿರ್ಬೋದು. ಎರಡನೆಯದು ವಿನೋದ್, ವಿನೋದ್ ಮತ್ತೆ ಟಾಮ್ ನಡುವೆ ಪಬ್ನಲ್ಲಿ ಜಗಳ ಆಗಿತ್ತು, ಇದರಿಂದ ಕೋಪ ಬಂದು ವಿನೋದ್ ಟಾಮ್ನ ಸಾಯಿಸಿರ್ಬೋದು ಅಂತ. ನೆಕ್ಸ್ಟ್ ಸೀನ್ನಲ್ಲಿ ಹೆಗ್ಡೆಗೆ ಅವರ ಸೀನಿಯರ್ ಆಫೀಸರ್ ಕಾಲ್ ಮಾಡಿ ಈ ಕೇಸ್ ಬಗ್ಗೆ ವಿಚಾರಿಸ್ತಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ನು ಸ್ವಲ್ಪ ದಿನದಲ್ಲಿ ಸಾಲ್ವ್ ಮಾಡೋದಾಗಿ ಹೇಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಹೆಗ್ಡೆಗೆ ಡಾಕ್ಟರ್ ಕಾಲ್ ಮಾಡಿ ಬರೋದಕ್ಕೆ ಹೇಳ್ತಾರೆ. ಹೆಗ್ಡೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಟಾಮ್ಗೆ ಕೊಟ್ಟಿದ್ದ ಪಾಯ್ಸನ್ ತುಂಬಾ ಡಿಫ್ರೆಂಟ್ ಆಗಿದೆ. ಆ ಪಾಯ್ಸನ್ ಕೊಟ್ಟವನಿಗೆ ಮೊದಲೇ ಗೊತ್ತಿತ್ತು ಟಾಮ್ಗೆ ಲಿವರ್ ಪ್ರಾಬ್ಲಮ್ ಇದೆ ಅಂತ. ಟಾಮ್ ಆ ಪಾಯ್ಸನ್ ಮಿಕ್ಸ್ ಆಗಿದ್ದ ಫುಡ್ನ ತಿಂದಾಗ ಅವನ ಲಿವರ್ ವರ್ಕ್ ಮಾಡೋದನ್ನ ನಿಲ್ಲಿಸಿತ್ತು, ಇದರಿಂದಾನೆ ಅವನ ಡೆತ್ ಆಗಿದೆ ಅಂತ. ನೆಕ್ಸ್ಟ್ ಸೀನ್ನಲ್ಲಿ ಹೆಗ್ಡೆ ಮತ್ತೊಮ್ಮೆ ಆ ಪಾರ್ಟಿನಲ್ಲಿ ಇದ್ದವ್ರನ್ನೆಲ್ಲ ಕರೆಸಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಕೊನೆಯದಾಗಿ ಸಾರಾನ ಸ್ಟೇಷನ್ಗೆ ಕರೆಸಿ ನಿನ್ನ ಗಂಡನನ್ನ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ಅದು ವಿನೋದ್. ಸಾರಾಗೆ ಶಾಕ್ ಆಗುತ್ತೆ, ನೋವೇ ಚಾನ್ಸೇ ಇಲ್ಲ, ವಿನೋದ್ ಆಗೆ ಮಾಡೋ ವ್ಯಕ್ತಿ ಅಲ್ಲ ಅಂತ. ಈಗ ಹೆಗ್ಡೆ ವಿನೋದ್ ಜೊತೆ ನಡೆಸಿದ ತನಿಖೆ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಈಗ ವಿನೋದ್ ಹೇಳ್ತಾನೆ, ನಾನು ಸಾರಾನ ತುಂಬಾ ಇಷ್ಟಪಡ್ತಿದ್ದೆ, ನನ್ನ ಅಮ್ಮ ಸಹ ಒಳ್ಳೆಯವರು, ನನ್ನ ತಂದೆ ಯಾವಾಗ್ಲೂ ಕುಡ್ಕೊಂಡು ಬಂದು ಅವಳಿಗೆ ಹಿಂಸೆ ಮಾಡ್ತಿದ್ರು, ಇದರಿಂದಾಗಿ ಅವರು ಡಿಪ್ರೆಷನ್ಗೆ ಹೋದ್ರು. ಸೊ ಇಲ್ಲಿ ಸಾರಾ ಸಹ ಟಾಮ್ ಇಂದ ಡಿಪ್ರೆಷನ್ಗೆ ಹೋಗಿದ್ದಾಳೆ, ಅದರಿಂದಾಗಿ ನಾನು ಫ್ರೀ ಇರೋ ಸಮಯವನ್ನ ಸಾರಾ ಜೊತೆ ಕಳೀತಾ ಇದ್ದೆ, ಅವಳು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಆಕ್ಚುಲಿ ಇಲ್ಲಿ ಸಾರಾ ಹಾಗೂ ವಿನೋದ್ ಒಂದೇ ಹಾಸ್ಪಿಟಲ್ ನಲ್ಲಿ ವರ್ಕ್ ಮಾಡ್ತಾ ಇದ್ರು. ಯಾವಾಗ್ಲೂ ಸಾರಾ ಕೆಲಸಕ್ಕೆ ಬಂದಾಗ ಅವಳ ಕುತ್ತಿಗೆಯ ಭಾಗದಲ್ಲಿ ಬೆರಳಿನ ಗುರುತು ಇರ್ತಿತ್ತು, ಇದೆಲ್ಲ ಟಾಮ್ನ ಕೆಲಸ ಅಂತ ವಿನೋದ್ಗೆ ಗೊತ್ತಿತ್ತು. ದಿನದಿಂದ ದಿನಕ್ಕೆ ಟಾಮ್ ಸಾರಾಗೆ ತುಂಬಾನೇ ಟಾರ್ಚರ್ ಮಾಡ್ತಾ ಇರ್ತಾನೆ. ಒಂದು ದಿನ ಸಾರಾ ವಿನೋದ್ ಹತ್ರ ಬಂದು ಹೇಳ್ತಾಳೆ, ನನ್ನ ಗಂಡ ನನಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ದಾನೆ, ಈ ಜೀವನ ಬದುಕೋ ಬದಲು ಸಾಯೋದೇ ಒಳ್ಳೆಯದು ಅಂತ. ಅದನ್ನ ಕೇಳಿ ವಿನೋದ್ಗೆ ಕೋಪ ಬರುತ್ತೆ, ಸಾರಾಗೆ ಸರಿಯಾಗಿ ಬೈತಾನೆ. ಇದರಿಂದ ಕೋಪಗೊಂಡ ಸಾರಾ ವಿನೋದ್ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ತಾಳೆ. ಇದಕ್ಕೆಲ್ಲ ಕಾರಣ ಟಾಮ್ ಆಗಿದ್ದ. ಅವತ್ತು ಡಿಸೈಡ್ ಮಾಡಿದೆ ಟಾಮ್ನ ಸಾಯಿಸಲೇಬೇಕು ಅಂತ. ನಾನು ಎರಡು ಸಪರೇಟ್ ಪಾಯ್ಸನ್ನ ರೆಡಿ ಮಾಡಿದೆ, ಅವತ್ತು ಪಾರ್ಟಿಯಲ್ಲಿ ಟಾಮ್ನ ಫುಡ್ಗೆ ಪಾಯ್ಸನ್ನ ಮಿಕ್ಸ್ ಮಾಡಿ ಅವನನ್ನ ಸಾಯಿಸ್ಬಿಟ್ಟೆ ಅಂತ. ನಂತರ ವಿನೋದ್ನ ಹೆಗ್ಡೆ ಅರೆಸ್ಟ್ ಮಾಡಿರ್ತಾನೆ. ಇದನ್ನೆಲ್ಲ ಕೇಳಿ ಸಾರಾಗೆ ಶಾಕ್ ಆಗುತ್ತೆ. ಸಾರಾಳ ಡೈರಿಯನ್ನ ಅವಳಿಗೆ ಕೊಡ್ತಾನೆ ಹೆಗ್ಡೆ. ಆ ಡೈರಿನ ತಗೊಂಡು ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬಂದು ಒಂದು ಆಟೋನಲ್ಲಿ ಕೂತ್ಕೊಳ್ತಾಳೆ. ಮೊದಲು ಬೇಜಾರಾಗಿದ್ದ ಸಾರಾ
ತಕ್ಷಣ ಒಂದು ಸ್ಮೈಲ್ ಕೊಡುತ್ತಾಳೆ. ಈ ಕಡೆ ಹೆಗ್ಡೆಗೆ ಈ ಕೇಸ್ ಸಾಲ್ವ್ ಆಯ್ತು ಅಂತ ಸೀನಿಯರ್ ಆಫೀಸರ್ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಈಗ ಈ ಮೂವಿನಲ್ಲಿ ಒಂದು ಟ್ವಿಸ್ಟ್ ಸಿಗುತ್ತೆ. ಸಾರಾ ಟಾಮ್ನ ಫೋಟೋ ನೋಡಿ ನೀನು ಸತ್ತಿದ್ದು ಒಳ್ಳೆಯದೇ ಆಯ್ತು, ನಿನ್ನನ್ನ ನಾನು ತುಂಬಾ ಇಷ್ಟಪಡ್ತಿದ್ದೆ, ಆದ್ರೆ ನೀನು ಬೇರೆ ಹುಡುಗಿಯರ ಜೊತೆ ಅಫೇರ್ ಇಟ್ಕೊಂಡಿದ್ದೆ. ಇಲ್ಲಿ ಸಾರಾಗೆ ಪ್ರಿಯಾ ಹಾಗೂ ಟಾಮ್ನ ನಡುವೆ ಇದ್ದ ಅಫೇರ್ ಗೊತ್ತಿತ್ತು. ಒಂದು ದಿನ ಸಾರಾಗೆ ಟಾಮ್ನ ಮೊಬೈಲ್ನಲ್ಲಿ ಕೆಲವು ಹುಡುಗಿಯರ ಫೋಟೋಸ್ ಮತ್ತೆ ಚಾಟ್ಸ್ ಸಿಗುತ್ತೆ. ಇದರ ಬಗ್ಗೆ ಟಾಮ್ ಜೊತೆ ಡಿಸ್ಕಸ್ ಮಾಡಿದಾಗ ಟಾಮ್ ಹೇಳ್ತಾನೆ, ನೀನು ನನಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಕೊಡ್ತಿಲ್ಲ ಅಂತ. ಮತ್ತೆ ಸಾರಾ ಟಾಮ್ನ ಫೋಟೋ ನೋಡಿ ಹೇಳ್ತಾಳೆ, ನನ್ನನ್ನ ಹಾಸ್ಪಿಟಲ್ನಲ್ಲಿ ವಿನೋದ್ ಅನ್ನ ವ್ಯಕ್ತಿ ತುಂಬಾ ಇಷ್ಟಪಡ್ತಿದ್ದಾನೆ, ಅವನಿಗೆ ಒಳ್ಳೆ ಫ್ಯಾಮಿಲಿ ಇದೆ, ಆದ್ರೂ ಕೂಡ ಅವನು ನನ್ನನ್ನ ಇಷ್ಟಪಡ್ತಿದ್ದಾನೆ. ವಿನೋದ್ ಅವಳನ್ನ ಇಷ್ಟಪಡ್ತಿರೋ ವಿಷಯ ಸಾರಾಗೆ ಮೊದ್ಲೇ ಗೊತ್ತಿತ್ತು. ಆದ್ರೆ ಸಾರಾ ಅವಳಿಗೆ ಏನು ಗೊತ್ತಿಲ್ಲದೆ ಇರೋರ್ ತರ ಡ್ರಾಮಾ ಮಾಡ್ತಾ ಇರ್ತಾಳೆ. ಆಮೇಲೆ ವಿನೋದ್ ಜೊತೆ ಕ್ಲೋಸ್ ಆದ್ಲು, ಡೈರಿನ ಸಹ ಬರೆಯೋದಕ್ಕೆ ಶುರು ಮಾಡಿದ್ಲು. ಅದರಲ್ಲಿ ಒಂದಷ್ಟು ನಿಜ ಹಾಗೂ ಕೆಲವು ಘಟನೆಗಳನ್ನ ಅವಳೆ ಕ್ರಿಯೇಟ್ ಮಾಡಿ ಬರೆದಿದ್ಲು. ಯಾಕಂದ್ರೆ ಇದೆಲ್ಲ ಅವಳ ಪ್ಲಾನ್ ನ ಒಂದು ಭಾಗ ಆಗಿತ್ತು. ಅಷ್ಟೇ ಅಲ್ಲದೆ ಸಾರಾ ಅವಳಿಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಅನ್ನೋ ತರ ನಾಟಕ ಮಾಡಿರ್ತಾಳೆ. ಅವಳು ಬೇಕು ಅಂತಾನೆ ಡಾಕ್ಟರ್ ದೇವರಾಜ್ ಹತ್ರ ಹೋಗಿ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇರೋ ಹಾಗೆ ನಾಟಕ ಮಾಡಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ಲು. ಯಾಕಂದ್ರೆ ಟಾಮ್ ಸತ್ತ ನಂತರ ಪೊಲೀಸರಿಗೆ ಇವಳ ಮೇಲೆ ಡೌಟ್ ಬರದೇ ಇರಲಿ ಅಂತ. ಮತ್ತೆ ಹೆಗ್ಡೆ ಅವರ ತನಿಖೆಯನ್ನ ದಾರಿ ತಪ್ಪಿಸಲು ಬೇಕು ಅಂತಾನೆ ಡಸ್ಟ್ಬಿನ್ ನಲ್ಲಿ ಟ್ಯಾಬ್ಲೆಟ್ ಕವರ್ ನ ಹಾಕಿರ್ತಾಳೆ. ನಂತರ ಸಾರಾ ಬೇಕು ಅಂತಾನೆ ಅವಳ ಕುತ್ತಿಗೆಯನ್ನ ಇಸುಕಿ ಮಾರ್ಕ್ಸ್ ನ ಮಾಡಿಕೊಂಡು ವಿನೋದ್ ಹತ್ರ ಹೋಗಿ ತೋರಿಸಿರ್ತಾಳೆ. ಇದರಿಂದ ವಿನೋದ್ಗೆ ಕೋಪ ಬರುತ್ತೆ, ಮೇ ಬಿ ಟಾಮ್ ಇವಳಿಗೆ ಹೀಗೆ ಹಿಂಸೆ ಕೊಡ್ತಿರ್ಬೋದು ಅಂತ. ಸೊ ಇದರಿಂದಾಗಿ ವಿನೋದ್ ಪಾಯ್ಸನ್ ನ ರೆಡಿ ಮಾಡಿ ಒಳ್ಳೆಯ ಚಾನ್ಸ್ ಗಾಗಿ ಕಾಯ್ತಾ ಇದ್ದ. ಯಾವಾಗ ಏಂಜಲ್ ಬರ್ಡೇ ಪಾರ್ಟಿ ಇತ್ತು ಆ ದಿನ ಟಾಮ್ನ ಸಾಯಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದ. ಆ ಪಾರ್ಟಿನಲ್ಲಿ ಸಾರಾ ಟಾಮ್ಗೆ ಕುಡಿಬೇಡ ಅಂತ ಹೇಳಿದ್ರೆ ಅವನಿಗೆ ಕೋಪ ಬರುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಬೇಕು ಅಂತಾನೆ ಆ ದಿನ ಕುಡಿಬೇಡ ಅಂತ ಹೇಳಿರ್ತಾಳೆ. ಇದರಿಂದ ಕೋಪ ಬಂದು ಟಾಮ್ ಇವಳಿಗೆ ಹೊಡೆದ. ಇದನ್ನ ನೋಡಿ ವಿನೋದ್ಗೆ ಕೋಪ ಬಂತು. ಆಮೇಲೆ ಟಾಮ್ ಆರ್ಡರ್ ಮಾಡಿದ ಫುಡ್ ಅಲ್ಲಿ ಪಾಯ್ಸನ್ ನ ಮಿಕ್ಸ್ ಮಾಡಿರ್ತಾನೆ. ಈ ವಿಷಯ ಸಾರಾಗೆ ಸಹ ಗೊತ್ತಿತ್ತು. ಸೊ ಇಲ್ಲಿ ಎಲ್ಲ ಸಾರಾಳ ಪ್ಲಾನ್ ಪ್ರಕಾರನೇ ನಡೆದಿತ್ತು. ಟಾಮ್ ಸಾರಾಗೆ ಮೋಸ ಮಾಡಿದ್ದ, ಮತ್ತೆ ವಿನೋದ್ ಅವಳನ್ನ ಇಷ್ಟಪಡ್ತಿರೋ ವಿಷಯ ಅವಳಿಗೆ ಮೊದ್ಲೇ ಗೊತ್ತಿತ್ತು. ಸೊ ಇಲ್ಲಿ ಸಾರಾ ಟಾಮ್ ಹಾಗೂ ವಿನೋದ್ ನ ಅವಳ ಲೈಫ್ ಇಂದ ದೂರ ಮಾಡಬೇಕಿತ್ತು. ಟಾಮ್ ನ ಡೆತ್ ಆಯ್ತು, ವಿನೋದ್ ಜೈಲಿಗೆ ಹೋದ. ಈಗ ಸಾರಾ ಫ್ರೀ ಆದ್ಲು, ಒಂದೇ ಕಲ್ಲಿನಿಂದ ಎರಡು ಅಕ್ಕಿಯನ್ನ ಹೊಡೆದ್ಲು. ಸೊ ಇಲ್ಲಿಗೆ ಮೂವಿ ಸಹ ಎಂಡ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವೀಕ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.